ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ರಂಗೇರಿದೆ. ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಯಿತು. ಅಂಥದೊಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಸಿದ್ದು ಸರ್ಕಾರದಿಂದ ಎಚ್ಚರಿಕೆಯ ನಡೆ. ಈಗಾಗಲೇ ರಾಮ ಮಂದಿರ ಉದ್ಘಾಟನೆಯ ವೇಳೆ ಕಾಂಗ್ರೆಸ್ ನಾಯಕರು ಹೋಗೋದಿಲ್ಲ, ಗೈರಾಗ್ತಾರೆ ಎನ್ನುವಂತಹ ಘೋಷಣೆಯಾಗಿದೆ. ಅದರ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿವೆ. ಈಗ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆಯಾಗದಂತೆ ಹೆಜ್ಜೆ ಇಡ್ತಾ ಇದೆ. ಬಿಜೆಪಿಯ ರಾಮ ರಾಜಕೀಯಕ್ಕೆ ಮಾತ್ರ ಕಾಂಗ್ರೆಸ್ನಿಂದ ವಿರೋಧ ಅಂತ ಹೇಳ್ತಾ ಬಿಜೆಪಿ ನಡೆಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿ ನುಡಿತಿದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಪಟ್ಟ ಕಟ್ಟೋದಕ್ಕೆ ಬಿಜೆಪಿ ಮುಂದಾಗಿತ್ತು. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಂತಹ ಬಿಜೆಪಿಗೆ ಸಿದ್ದರಾಮಯ್ಯ ಶಾಕ್ ಕೊಡ್ತಿದ್ದಾರೆ. ಅವರು ಕೊಟ್ಟಂತಹ ಹೇಳಿಕೆ, ಅಯೋಧ್ಯೆಗೆ ನಾನು ಹೋಗ್ತೇನೆ ಎಂದರು ಸಿಎಂ ಸಿದ್ದರಾಮಯ್ಯ. ಜನವರಿ 22 ಬಳಿಕ ಅಯೋಧ್ಯೆಗೆ ಹೋಗಿ ನೋಡ್ಕೊಂಡು ಬರುವೆ, ಶ್ರೀರಾಮನನ್ನ ವಿರೋಧಿಸಲ್ಲ, ನಾವು ಶ್ರೀರಾಮಚಂದ್ರರ ಭಕ್ತರು ಅಂತ ಸಿಎಂ ಸಿದ್ದರಾಮಯ್ಯ ನುಡಿದಿದ್ದಾರೆ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರ ನಾವು ಶ್ರೀರಾಮನ ಭಕ್ತರು ಕೂಡ ನಾವು, ಆದರೆ ರಾಜಕೀಯ ಮಾಡಿಕೊಟ್ಟಿದ್ದಾರೆ, ನಾವು ರಾಜಕೀಯ ಮಾಡಿಕೊಟ್ಟಿದ್ದಾರೆ ಇದನ್ನು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡಿಕೊಟ್ಟಿದ್ದಾರಲ್ಲ, ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ ಇದಾದಮೇಲೆ, 22 ಆದಮೇಲೆ ಯಾವಾಗ ಪುರುಷ ಸಿಕ್ಕಿದಾಗ ಅಲ್ಲಿ ಹೋಗಿ ನೋಡ್ಕೋಬೇಕಿಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಿಎಂ ಸಿದ್ದರಾಮಯ್ಯನವರು ರಾಮ ಮಂದಿರಕ್ಕೆ ಹೋಗ್ತೀರಾ ಅಂತ ಕೇಳಿದ್ರೆ ಯಾವ ರಾಮ ಮಂದಿರ ಅಂತ ಕೇಳ್ತಿದ್ರು, ಜೊತೆಗೆ ನಮ್ಮಲ್ಲೇ ರಾಮ ಇದ್ದಾನೆ, ಮಂದಿರಕ್ಕೆ ಯಾಕೆ ಹೋಗ್ಬೇಕು ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹಾಗೆ ಈಗ ನೋಡ್ತಾ ಹೋದ್ರೆ 22 ಬಳಿಕ ನಾನು ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಿದ್ದಾರೆ. ಈ ಯೂಟರ್ನ್, ಈ ಟ್ವಿಸ್ಟ್ಗೆ ಏನ್ ಕಾರಣ? ಡ್ಯಾಮೇಜ್ ಕಂಟ್ರೋಲ್ಗೆ ಏನಾದರೂ ರಾಜ್ಯ ಕಾಂಗ್ರೆಸ್ ಮುಂದಾಗ್ತಾ ಇದೆಯಾ? ಪ್ರತಿಮಾ, ನಿಶ್ಚಿತ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಹಿಂದೂ ವಿರೋಧಿ ಕಾಂಗ್ರೆಸ್ ಅನ್ನುವುದನ್ನು ಬಿಂಬಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಒಂದು ಕೈ ಮೇಲುಗೈ ಸಾಧಿಸಿದೆ. ಸೊ ಹಾಗಾಗಿ ಈ ಬಾರಿ ಒಂದು ದೊಡ್ಡ ದೇಶಾದ್ಯಂತ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭ. ಈ ಸಂದರ್ಭದಲ್ಲೂ ಕೂಡ ಈ ಹಣೆಪಟ್ಟಿಯನ್ನು ಕಾಂಗ್ರೆಸ್ಗೆ ಕಟ್ಟುವಂಥ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಕಾಂಗ್ರೆಸ್ನ ನಿರ್ಧಾರಗಳು ಕೂಡ ಆಗ್ತಾ ಇರುವಂಥದ್ದು. ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಈ ಉದ್ಘಾಟನಾ ಕಾರ್ಯಕ್ರಮದಿಂದ ದೂರ ಉಳಿಯುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಷ್ಟೇ ತೀರ್ಮಾನವನ್ನು ಇಟ್ಕೊಂಡೇ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿದೆ. ಜೊತೆಗೆ ರಾಜ್ಯದಲ್ಲೂ ಕೂಡ ಬಹಳ ಕಾಂಟ್ರವರ್ಸಿ ಆದಂಥ ಹೇಳಿಕೆಗಳು ಬರ್ತಾ ಇತ್ತು. ಸಚಿವ ಡಿ ಸುಧಾಕರ್ ಕೂಡ ಹೇಳ್ತಿದ್ರು, ಹಿಂದೆ ಪುಲ್ವಾಮಾ ಬಳಸ್ಕೊಂಡಿದ್ರು, ಈಗ ರಾಮಮಂದಿರವನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ರು. ಸೊ ಹಲವಾರು ಟೀಕೆಗಳು ಕೂಡ ಸಚಿವರುಗಳು ಮಾಡಿದರು. ಒಂದು ಕ್ಲಾರಿಟಿ ಇರಲಿಲ್ಲ ಸಚಿವರಿಗೆ, ಎಐಸಿಸಿಯಿಂದ ಒಂದು ತೀರ್ಮಾನಗಳು ಕೂಡ ಆಗಿರಲಿಲ್ಲ. ಜೊತೆಗೆ ರಾಜ್ಯದಲ್ಲೂ ಕೂಡ ನಾಯಕರುಗಳಿಗೆ ಸ್ಪಷ್ಟತೆ ಇರಲಿಲ್ಲ ಈ ವಿಚಾರದಲ್ಲಿ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಆದರೆ ಈಗ ಕ್ಲಿಯರ್ ಆಗಿದೆ ಎಐಸಿಸಿ ತೆಗೆದುಕೊಂಡಿರುವಂಥ ನಿರ್ಧಾರ. ಜೊತೆಗೆ ರಾಜ್ಯದಲ್ಲಿ ಅದು ಬಿಜೆಪಿಗೆ ಪ್ಲಸ್ ಆಗ್ಬೋದು, ಯಾಕಂದರೆ ಅವರು ಹಿಂದೂ ವಿರೋಧಿ ಪಟ್ಟವನ್ನು ಕಟ್ಟಿ ಕಾಂಗ್ರೆಸ್ಸನ್ನು ಹಿಂದೂ ವಿರೋಧಿ ಅಂತ ಬಿಂಬಿಸುವಂಥ ಪ್ರಯತ್ನದಲ್ಲಿ ಬಿಜೆಪಿ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅದರ ಈ ವಿರೋಧದ ನಡುವೆಯೂ ಕೂಡ ಸಿದ್ದರಾಮಯ್ಯನವರು ಈಗ ಮಾತನಾಡಿದ್ದಾರೆ, ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಆಗ್ತಾ ಇರುವಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಒಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 22 ತಾರೀಕು ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾವು ಹೋಗೋದಿಲ್ಲ ಅನ್ನುವಂಥ ಏನು ತೀರ್ಮಾನ ಆಗಿತ್ತು ಅದಕ್ಕೆ ಈಗಲೂ ಬದ್ಧರಿದ್ದೀವಿ. ಯಾಕಂದ್ರೆ ಬಿಜೆಪಿ ರಾಮನ ಹೆಸರಿನಲ್ಲಿ ಮಾಡ್ತಾ ಇರುವಂಥ ರಾಜಕೀಯ ಕಾರ್ಯಕ್ರಮ ಅನ್ನುವಂಥ ನಿಲುವಿಗೆ ಈಗಲೂ ಕೂಡ ಕಾಂಗ್ರೆಸ್ ಬದ್ಧ ಆಗಿದೆ. ಆದರೆ ಶ್ರೀರಾಮನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ
ಭಿನ್ನಾಭಿಪ್ರಾಯಗಳು ನಮ್ಮ ಬಳಿ ಇಲ್ಲ. ನಾನು ಕೂಡ ಹೋಗ್ತೀನಿ ಅಯೋಧ್ಯೆಗೆ 22 ನಂತರ ಅನ್ನುವಂತಹ ಘೋಷಣೆಯನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಿನ್ನೆ ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೇಳಿದಾಗ ಯಾವ ರಾಮ ಮಂದಿರ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ರು. ಜೊತೆಗೆ ಸರ್, ಅವತ್ತು ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ನಿಮ್ಮ ಸರ್ಕಾರವೇ ಆದೇಶ ಮಾಡಿದೆ ಮಹಾಮಂಗಳಾರತಿ ಮಾಡಬೇಕು ಅಂತ ಹೇಳಿ ಅಂದಾಗ ಆದೇಶದ ಬಗ್ಗೆಯೂ ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನಾಡಿದ್ರು. ಆದ್ರೆ ಇವತ್ತು ಹೇಳ್ತಿದ್ದಾರೆ 22ನೇ ತಾರೀಕು ಕಾಂಗ್ರೆಸ್ ಕಾರ್ಯಕರ್ತರು ರಾಮ ಮಂದಿರದಲ್ಲಿ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದನ್ನು ಹೇಳಿದರೆ, ರಾಮನ ಆಚರಣೆಯ ಹಿಂದೆ ವಿಚಾರದಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾನು ಕೂಡ ಅಯೋಧ್ಯೆಗೆ 22ರ ನಂತರ ಹೋಗ್ತೀನಿ ಅಂತ ಅಂದ್ರೆ ಬಹಳ ಸ್ಪಷ್ಟವಾಗಿದೆ. ಈ ವಿಚಾರ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡೋದು ನಿಶ್ಚಿತ. ಹಾಗಾಗಿ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಸ್ವತಃ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.